ಪೀರಿಯಡ್ ಆಫ್ ಟೋಟಲ್ ಫಾರಂ ಮೇಲೆ 500 ಕಿಲೋವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡಿ ರಾಜ್ಯ ಸರ್ಕಾರ ರಾಜ್ಯ ಇದಕ್ಕೆ ಫಸ್ಟ್ ರಾಜ್ಯದಲ್ಲಿ ಪ್ರಥಮವಾಗಿ ರೈತರ ಕಡೆಯಿಂದ ಕಲೆಕ್ಟ್ ಮಾಡಿ ಮಾಡಿಕೊಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ನನಗೆ ಇನ್ನೊಂದು ಪ್ಲಾನ್ ಇದೆ. ಏನು ಪ್ಲಾನ್ ಅಂದರೆ, ನಂದು ಪೋಲ್ಟ್ರಿ ಫೀಡು ಪೋಲ್ಟ್ರಿ ಫಾರಮಲ್ಲಿ ಎವ್ರಿ ಡೇ 5 to 6 ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಬರುತ್ತೆ. ಈ ಗೊಬ್ಬರನ ಬಳಸ್ಕೊಂಡು ನಾನು ಈ ಗೋಬರ್ ಗ್ಯಾಸ್ ಮಾಡಿರ್ತೀವಿ, ಹಳ್ಳಿ ಕಡೆ ಎಲ್ಲ ಕೇಳಿರ್ತೀವಿ ಗೋಬರ್ ಗ್ಯಾಸ್ ಪ್ಲಾಂಟ್, ಈ ಗೋಬರ್ ಗ್ಯಾಸ್ ಪ್ಲಾಂಟು ದೊಡ್ಡ ಪ್ಲಾಂಟ್ ಮಾಡಿ ಗ್ಯಾಸ್ ಉತ್ಪಾದನೆ ಮಾಡಿ ಸಿಲಿಂಡರ್ಗೆ ಫಿಲ್ಅಪ್ ಮಾಡಿ ನಾನು ಇದು ಪ್ರೆಸೆಂಟ್ ಮಾಡಬೇಕು, ಜನಕ್ಕೆ ಕೊಡಬೇಕು, ಮಾಡಬೇಕು ಅನ್ನೋ ಒಂದು ಐಡಿಯಾ ಇತ್ತು ನನಗೆ. ಆಗ ನನ್ನ ಮಗ ಇಲ್ಲೇ ಬಂದಿದ್ದಾನೆ ಚಂದ್ರಮನ್ ಅಂತ, ಇಂಟರ್ನೆಟ್ ಓಪನ್ ಮಾಡಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ಲಾಂಟ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ, ಗುಜರಾತಲ್ಲಿ, ಹರಿಯಾಣ ಎಲ್ಲೆಲ್ಲಿದೆ ಪ್ಲಾಂಟ್ ಎಲ್ಲ ಹುಡುಕ್ತಾ ಇದ್ವಿ. ಹುಡುಕ್ಬೇಕಾದ್ರೆ ಈ ಡ್ರ್ಯಾಗನ್ ಫ್ರೂಟ್ ಅನ್ನೋ ಒಂದು ಇಂಟರ್ನೆಟ್ ಹುಡುಕೋ ಹಣ್ಣು ಕಾಣಿಸ್ತು. ಆಗ ನನಗೆ ಏನಾಗಿತ್ತು ಅಂದರೆ, 2 ವರ್ಷ ಹಿಂದಾಗಡೆ ಬೆಂಗಳೂರಲ್ಲಿ ಒಂದು ಮದುವೆ ಹೋಗಿದ್ದೆ. ಈ ಶೇಟ್ಗಳು ಹಣವಂತರು ಮಕ್ಕಳು ಮದುವೆ ಅದು, ಅಲ್ಲಿ ನೈಟು ಊಟಕ್ಕೆ ಈ ಬಫೆ ಕೊಡ್ತಾರಲ್ಲ ಫ್ರೂಟ್ ಸ್ಟಾಲ್, ಫ್ರೂಟ್ ಸ್ಟಾಲಲ್ಲಿ ಹೆಚ್ಚಿಗೆ ಈ ಹಣ್ಣು ಕೊಟ್ಟಿದ್ದೆ. ನಾನು ಕೇಳಿದೆ ಅವನು ಏನು ಹಣ್ಣು ವಿಶೇಷ ಅಂದರೆ, ಇದು ನಮ್ಮ ಇಂಡಿಯಾದಲ್ಲಿ ಬೆಳೀತಾ ಇಲ್ಲ, ಹೊರದೇಶದಿಂದ ತಂದು ಬೆಳೀತಾ ಇದ್ದಾರೆ, ಇದ್ರ ಬೆಲೆ ಇವತ್ತು ಮಾರ್ಕೆಟಲ್ಲಿ 400 to 500 ಇದೆ, ಇದು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ನಲ್ಲಿ ಇದರಲ್ಲೇ ಸಿಗೋದು, ಬೆಲೆ ಎಲ್ಲೂ ಸಿಗಲ್ಲ, ಅದನ್ನು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವ್ರು ಚಿಂತೆ ಇದೆ ನೀವು ತಿನ್ನಿ ಅಂತ ನಾನು ಹೇಳಿದ್ರು. ನಾನು ತಗೊಂಡು ತಿಂತೆ ಅಲ್ಲ, ತಿಂದಾಗ ಏನಾಯ್ತು ಅಂತ ರುಚಿ ಕಾಣಲಿಲ್ಲ, ಲೈಟ್ ಸ್ವೀಟ್ ಈ ಮೆಮೊರಿ ಇತ್ತಲ್ಲ ನನಗೆ, ಇದು 2 ವರ್ಷ ತಿಂದಿದ್ದು. ಇದನ್ನೇನು ಮಾಡಿದೆ, ಇಂಟರ್ನೆಟ್ ನೋಡ್ಬೇಕು, ಹಣ್ಣು ಸಿಕ್ತು, ಹಣ್ಣು ಸಿಕ್ಕಿದಾಗ ಇದು ಜಾಡ್ ಹಿಡ್ಕೊಂಡು ಹೋದಾಗ ವಿಜಯವಾಡದವರೊಬ್ಬರು, ವಿಜಯವಾಡದವರೊಬ್ಬರು ಶ್ರೀರಾಮ ರೆಡ್ಡಿ ಅನ್ನೋರು ಮಲೇಷ್ಯಾದಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್, ಅವರು ಅಲ್ಲಿಂದ ತಗೊಂಬಂದು ಈ ವಿಶಾಖಪಟ್ಟಣದ ಹತ್ರ ಲಂಬು ಸಿಂಗ್ ಅಂತ ಒಂದು ಹಿಲ್ ಸ್ಟೇಷನ್ ಇದೆ, ಆ ಹಿಲ್ ಸ್ಟೇಷನ್ನಲ್ಲಿ ಶಾಂಪಲ್ ಹಾಕ್ಬಿಟ್ಟು ಅವರು ಹಣ್ಣು ಬೆಳೆಯೋಕೆ ಮಾಡಿಲ್ಲ, ಕಟಿಂಗ್ಸ್ ಮಾಡಿ ಗಿಡ ಮಾಡಿ ಗಿಡ ಮಾಡ್ತಿದ್ದೆ. ಆ ಅಡ್ರೆಸ್ ಹುಡ್ಕೊಂಡು ನಾನು ಹೋದೆ, ಅಡ್ರೆಸ್ ಹುಡ್ಕೊಂಡು ವಿಶಾಖಪಟ್ಟಣಕ್ಕೆ ಇತ್ತೀನಿ, ನರಸರಾಯಪಟ್ಟಣ ಅಂತಿದೆ, ನಾವು ಬೆಳಗ್ಗೆ ಇದ್ಬಿಟ್ಟು ಅದು ಸಂಜೆ 8 ಗಂಟೆ ಆಯಿತು, ಅಲ್ಲಿ ಆಟ ಮಾಡಿ ಬೆಳಗ್ಗೆ ಆ ತೋಟಕ್ಕೆ ಹುಡ್ಕೊಂಡು ಹೋದೆ. ತೋಟದಲ್ಲಿ ಅವ್ರು ಇಂಜಿನಿಯರ್ ಸಿಗಲಿಲ್ಲ, ಅವ್ರು ಹಾಳು ಬೈತ ಅವ್ನು ತೋಟಕ್ಕೆ ಕರ್ಕೊಂಡು ತೋರುತ್ತ ಒಂದು ಬಂಚ್ ಇವಾಗ ಮಾರಾಟ ಮಾಡ್ತಿದ್ರಲ್ಲ ಅಂತ ಗಿಡ, ಆ ರೀತಿ ಒಂದು ಗಿಡಕ್ಕೆ 250 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದ, 250 ರೂಪಾಯಿ ಒಂದು ಗಿಡಕ್ಕೆ. ಆಗ ನೋಡಿದೆ ಆಮೇಲೆ ಇನ್ನೊಂದು ಪ್ಲಾಟ್ಗೆ ಲಂಬು ಸಿಂಗ್ ಒಂದು ಒಂದು ಹಿಲ್ ಸ್ಟೇಷನ್ ಇದೆ ಊಟ ಇದೆ, ಅಲ್ಲಿ ಪ್ಲಾಂಟ್ ಮಾಡಿದ್ದಾರೆ. ಅಲ್ಲಿ ಹೋದೆ, ಅಲ್ಲಿ ಹೋಗಿ ನೋಡಿದ್ರೆ ಅದೇ ಬೊಂಬು ಹಾಕಿ ಟೈರ್ ಹಾಕಿ ಮಾಡಿದ್ದಾರೆ, ನೀಟ್ನೆಸ್ ಇಲ್ಲ, ಅಲ್ಲಿ ತೋಟದಲ್ಲಿ ಹೋಗೋಕ್ಕೆ ಭಯ ಒಂಥರ, ಹಾವು ಇಲ್ಲಿ ಏನಿದೆಯೋ ಅಂತ. ಸರಿ, ಅಲ್ಲಿ ಹಣ್ಣು ನೋಡಿ ಬಂದೆ, ಯಾಕೋ ನಮ್ಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಅಲ್ಲಿಂದ ಹೈದರಾಬಾದ್ ಬಂದೆ, ಹೈದರಾಬಾದ್ನು ಆ ಏರಿಯಾದಲ್ಲ ಹುಡುಕಿದೆ, ಎಲ್ಲೂ ಕಾಣಲಿಲ್ಲ. ಮತ್ತೆ ಅಲ್ಲಿಂದ ಪಂಡ್ರಾಪುರ್ ಬಂದು, ಪಂಡ್ರಾಪುರದಲ್ಲಿ ಸಿರುಗುಪ್ಪೆ ಒಬ್ಬ ಸ್ನೇಹಿತರು ಫೋನಾಗ್ತೆ, ಈ ಏರಿಯಾದ್ರೆ ಯಾವುದಾದ್ರು ಹಣ್ಣಿದೆಯಾ ಅಂದರೆ, ಅವರು ಬಿಟ್ವೀನ್ ಪಂಡ್ರಾಪುರ್ ಆ್ಯಂಡ್ ಪಿಲಿವ್ ಮತ್ತೆ ಒಂದು ತೋಟ ಇದೆ ಅಲ್ಲೋಗಿ ನೋಡಿ ಅಂತ ಅಡ್ರೆಸ್ ಕೊಟ್ಟರು. ಸೊ ನಾನು ಅಲ್ಲಿ ಹೋಗಿ ನೋಡ್ತಿದ್ರೆ ರಾತ್ರಿ 8 ಗಂಟೆ ಆಯಿತು, ತೋಟ ನೋಡೋಕ್ಕಾಗಲಿಲ್ಲ. ಮತ್ತೆ 35 ಕಿಲೋಮೀಟರ್ ವಾಸ್ಕೊಂಡು ಸಂಗೋಲಿ ಬಂದು ಅದು ಹಾಲ್ಟ್ ಮಾಡಿ ಮತ್ತೆ ಬೆಳಗ್ಗೆ ತೋಟಕ್ಕೆ ಹೋಗಿ ನೋಡಿದಾಗ ತೋಟ ನೋಡಿದಾಗ ಸಮಾಧಾನ ಆಯಿತು, ಚೆನ್ನಾಗಿ ಮಾಡಿದ್ರು. ಅವರು ಜೈದಾವ್ ಯಾದವ್ ಅಂತ, ಅವ್ರು ಎಲ್ಲಿ ನೋಡಿ ಮಾಡಿದ್ರೆ ನಮ್ಮ ಬೆಂಗಳೂರು ಕೃಷಿ ವಿಜ್ಞಾನ GK ಓದ್ಬೇಕಾದ್ರೆ ಸ್ಟೂಡೆಂಟ್ ಕೃಷಿ ಅಗ್ರಿಕಲ್ಚರ್ ಓದ್ಬೇಕಂದ್ರೆ ನಮ್ಮ ಕಮರ್ಷಿಯಲ್ಸಿ ಬೆಂಗಳೂರು ಮಾರ್ಕೆಟಲ್ಲಿ ಹಣ್ಣು ನೋಡಿ ಹಣ್ಣು ತಗೊಂಡು ತಿಂದಿದ್ದಾರೆ. ಇನ್ನು 10 ವರ್ಷದಿಂದ ನಾನು ಮಾಡ್ತೀನಿ. ಅವ್ರು ಕೇಳಿದ್ದಾರೆ ಎಲ್ಲಿ ಸಿಗುತ್ತೆ ಅಂದರೆ ಶ್ರೀಲಂಕಾದಲ್ಲಿದೆ ಅಂತ ಹೇಳಿದ್ರೆ ಅವ್ರ ಫ್ರೆಂಡು, ಅವ್ರು ಶ್ರೀಲಂಕಾದಿಂದ ತರಿಸ್ಕೊಂಡು ಅವ್ರು ಮಲ್ಟಿಪ್ಲೇಟ್ ಮಾಡಿ 10 ಎಕರೆ ಹಾಕಿ ಹಣ್ಣು ಬೆಳೀತೇನೆ. ಆಗ ನನ್ನ ತೋಟ ನೋಡಿ ಸಮಾಧಾನ ಆಯಿತು. ಮತ್ತು ಇನ್ನೊಂದು ತೋಟಕ್ಕೆ ಹೋದೆ ಪಂಜಾಬ್ ಹೋದೆ, ಪಂಜಾಬ್ ಅವ್ರು ನೋಡಿದ್ರೆ ಅವ್ರ ಪರ್ಸಲ್ಲಿ ಇದೇ ಚೆನ್ನಾಗಿತ್ತು, ಬಟ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಜಾಸ್ತಿ ಖರ್ಚುಗಳು ತಂದು ಅಲ್ಲಿ ತಗೊಳ್ಳಿದೆ. ಇಲ್ಲೇ ಪಿಲಿಯರ್ ಬಂದು ಮಹಾರಾಷ್ಟ್ರಕ್ಕೆ, ಅಲ್ಲಿ ಅವರು 6 ಇಂಚು ಪೀಸಿಗೆ 25 ರೂಪಾಯಿ ರೇಟ್ ಇಡೋದು, 25 ರೂಪಾಯಿ ರೇಟ್ ಇಡೋದು, ಹೆಚ್ಚಾಗಿ ನನಗೆ ಬೇಕು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವತ್ತೇ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾಡ್ತಾರೆ. ಅವರು ಇನ್ನು 2 ತಿಂಗಳ ನಂತರ ಕೊಡ್ತೀವಿ ಅಂದರು ಕಟಿಂಗ್ಸು. ಮತ್ತೆ ಅವ್ರು 8 ಟೈಮ್ ಹೋಗಿ ಕಟಿಂಗ್ ಹೋಗಿ 25,000 ಕಟಿಂಗ್ ತಗೊಂಡು 6.5 ಲಕ್ಷ ಪೇಮೆಂಟ್ ಕೊಟ್ಟರು. ಕೊಟ್ಟು ತಗೊಂಡು ನಮ್ಮ ಚಿಕ್ಕಬಳ್ಳಾಪುರದಿಂದ ಪ್ರತಿದಿನ ಮುಂಬೈಗೆ ಈ ಫ್ಲವರ್ ಇದೆಲ್ಲ ಲೋಡ್ ಹೋಗ್ತಾರೆ ಲಾರಿಗಳು,
ಆ ಖಾಲಿ ಲಾರಿಗಳನ್ನು ಕರ್ಕೊಂಡು ಆ ಲಾರಿಯ ತುಂಬಿಸ್ಕೊಂಡು ಬಂದೆ. 25 ರೂಪಾಯಿ ಕಟ್ಟಿಂಗು, 25 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್, 50 ರೂಪಾಯಿ. ಆಗ ನಾನು ಜಮೀನಲ್ಲಿ ಪ್ಲ್ಯಾಂಟ್ ಮಾಡಬೇಕು ಗುರಿ ಇಟ್ಕೊಂಡಿದ್ದೆ. ನೀವು ಪ್ಲ್ಯಾಂಟಲ್ಲಿ ತಂದಾಯಿತು, ಮತ್ತು ಈ ಗ್ರೀನ್ ಶೇಡ್ ಮಾಡಿಕೊಂಡೆ ನಾನು. ಶೇಡ್ ನೆಟ್ ಮಾಡ್ಕೊಂಡ್ಬಿಟ್ಟು ಒಂದು 30 ಮೂವತ್ತಿಗೆ ಅದರಲ್ಲಿ ಕವರ್ ಮಾಡಿ, ಕವರ್ಗೆಲ್ಲ ಪ್ಲ್ಯಾಂಟ್ ಮಾಡಿ, ಜರ್ಮಿನೇಷನ್ ಪಾಸ್ ಮಾಡ್ಕೊಂಡಿದ್ದೆ. ಮಾಡಿಕೊಂಡು ಪ್ಲ್ಯಾಂಟಲ್ಲಿ ಮಾಡಬೇಕಂದ್ರೆ ಒಂದು ಐಡಿಯಾ ಇಟ್ಕೊಂಡು ಹೋಗಿದ್ದೆ. ಅದು ಏನಾಯ್ತು ಅಂದರೆ ಸ್ವಲ್ಪ ಪಕ್ಕದ ಜಮೀನವ್ರು ತಕರಾರು ಮಾಡಿ ಕೇಸ್ ಹಾಕ್ಬಿಟ್ಟು ಸ್ಟೈ ಮಾಡ್ಬೋದು, ಹತಾಸಿ ತೆಗಿಬೇಕು ಅಂತ. ನಾನು ಸುಮಾರು 8 ಲಕ್ಷ ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ಜಾಗ ಇಲ್ಲ, ಏನು ಮಾಡೋದು ಪ್ಲ್ಯಾಂಟಿಂಗು. ಆಗೇನಾಯ್ತಂದರೆ ನಮ್ಮ ಪಕ್ಕದ ಒಂದು ಮಾವಿನ ತೋಟ, ನಮ್ಮ ಸ್ನೇಹಿತರೊಬ್ಬರು ಅವಾಗ ಈಗ ನಾನು ಸೋಲಾರ್ ಮಾಡಿದಾಗ ನೋಡಿ ನಮ್ಮ ಮಾವಿನ ಪ್ಲ್ಯಾಂಟ್ ತೋಟ, ಯಾರೋ ಸೋಲಾರ್ ಮಾಡೋ ಅಂತ ಕೊಡ್ತೀನಿ, ತಗೊಂಡು ಯಾರ್ದನ್ನು ಕೊಡಿ ಅಂತ ಹೇಳಿದ್ದೆ. ಅದು ನೆನಪಿತ್ತು, ಮತ್ತು ಅದೇ ಸ್ನೇಹಿತರು ನಿಮ್ಮ ಜಮೀನು ನನಗೆ ಕೊಡಿ, ಏನು ಕೊಡ್ಬೇಕು ನನ್ನ ಕೊಸಿನ ಹೇಳ್ಬಿಟ್ಟು 16 ಎಕರೆ ಜಮೀನು ನನಗೂ ಪ್ಲ್ಯಾಂಟ್ ಬಂದಿದ್ದು. 16 ಎಕರೆ ಇದಕ್ಕೆ 6 ಲಕ್ಷ ರೂಪಾಯಿ ಬಾಡಿಗೆ ಒಂದು ವರ್ಷಕ್ಕೆ ಕೊಡೋದನ್ನ ಮಾತಾಡಿ 15 ವರ್ಷಕ್ಕೆ ಟ್ರೀಟ್ಮೆಂಟ್ ಮಾಡಿಕೊಂಡು ಆ ಜಮೀನಿನಲ್ಲಿ ಮಾವಿನ ಗಿಡ ತೆಗೆದುಬಿಟ್ಟು ಅದನ್ನೆಲ್ಲ ಲೆವೆಲ್ ಮಾಡಿ ಈ ಆ ತೋಟದಲ್ಲಿ 9 ಎಕರೆ ಪ್ಲ್ಯಾಂಟ್ ಮಾಡಿದ್ದೀನಿ. ಸುಮಾರು 18,000 ಗಿಡ ನೆಟ್ಟಿದ್ದೀನಿ. ನೆಟ್ಟು ನನಗೆ 1.5 ವರ್ಷ ಆಯಿತು, ಈಗ ಹಣ್ಣು ಬರ್ತಾ ಇದೆ. ನಾನು ಬರ್ತೇನೆ ಟುಡೇಬಿ ಇವತ್ತು ಕಟಿಂಗ್ ಮಾಡ್ತಾ ಇದ್ವಿ, 2 ಟನ್ ಇವತ್ತು ಬಿಗ್ ಬಿಗ್ ಮಾರ್ಕೆಟು, ಬಿಗ್ ಬಜಾರು, ಜಿಲ್ಲಾವರೆಗೆ ಸೋಲಾರ್ವರೆಗೆ ರಿಲಯನ್ಸ್ವರೆಗೆ ಮೆಟ್ರೋವರೆಗೆ ಸಪ್ಲೈ ಕೊಡ್ತಾ ಇದ್ದೀವಿ. ಆಮೇಲೆ ಇದ್ರದ್ದು ಒಂದು ರೀತಿ ಏನಪ್ಪ ಅಂದರೆ ಇನ್ನೂ ನಮ್ಗೆ ಅರ್ಥವಾಗಿಲ್ಲ ಈ ಗಿಡನ ಹೆಂಗೆ ಮಾಡಬೇಕು, ಹೆಂಗೆ ಹುಡ್ಬೇಕು ಅಂತ. ಕೆಲವು ಗಿಡ ಚೆನ್ನಾಗಿದೆ, ಕೆಲವು ಗಿಡ ಫೇಲ್ ಫೇಲ್ ಆಗಿದೆ. ನೀವು ಜಮ ನೋಡಿದಾಗ ಈ ಲಾಸ್ಟ್ ಬಂದ ಒಂದು ಗಿಡ ನೋಡಿ, ಒಂಥರ ಎಲ್ಲ ಇಷ್ಟ. ಇದು ಹೆಚ್ಚು ನೀರು ಕುಡಿದ್ರು ಸಾಕಾಗಲ್ಲ, ಬದುಕಲ್ಲ. ಹೆಚ್ಚು ನೀರು ಇದ್ದಿದ್ರು ಬದುಕಲ್ಲ. ಸೂಕ್ಷ್ಮವಾದ ಜೀವಿ ಸೂಕ್ಷ್ಮವಾಗಿ ನೀರು ಕೊಡಬೇಕು ಇದಕ್ಕೆ. ಆಮೇಲೆ ನಮ್ಮ ಸ್ನೇಹಿತರು ಯಾರು ಕೇಳ್ತಿದ್ರು ನಾರ್ತ್ ಕರ್ನಾಟಕ ಮತ್ತು ಕೋಸ್ಟಲ್ ಏರಿಯಾ.